ನೀವು ಬೆತ್ತದ ಬುಟ್ಟಿ ಬಿದಿರ ಬುಟ್ಟಿಯನ್ನು ನೋಡಿರ್ತಿರಲ್ಲ, ಆ ರೀತಿಯಲ್ಲಿ ನಾನು ಈಗ ಫಿಶ್ ವೈಯರ್ನಲ್ಲಿ ಸುಂದರವಾದ ಒಂದು ಬುಟ್ಟಿಯನ್ನು ಮಾಡೋದನ್ನು ನಾನೀಗ ತೋರಿಸ್ಕೊಡ್ತೀನಿ. ಫಿಶ್ ವೈಯರಿಂದ ಬುಟ್ಟಿ ಮಾಡಲು ಬೇಕಾಗುವಂತಹ ಸಾಮಗ್ರಿಗಳು ಫಿಶ್ ವೈಯರ್, ಒಂದು ರೌಂಡ್ ರಟ್ಟಿನ್ ಪೀಸ್, ಸ್ಟ್ಯಾಪ್ಲರ್ ಮತ್ತು ಕತ್ತರಿ. ಈ ರೀತಿ ಫಿಶ್ ವೈಯರ್ಗಳು ಅನೇಕ ಬಣ್ಣಗಳಲ್ಲಿ ನಮಗೆ ಮಾರ್ಕೆಟ್ನಲ್ಲಿ ದೊರೆಯುತ್ತೆ. ನಾವು ಈಗ ಈ ಫಿಶ್ ವೈಯರನ್ನು ಸುಮಾರು 10-15 inches ಅಷ್ಟು ಉದ್ದ ನಾವು ಕಟ್ ಮಾಡ್ಕೊಳ್ತಾ ಹೋಗಬೇಕು. ಒಂದು 5-6 pieces ಬೇಕಾಗುತ್ತೆ. ಎರಡು ಬಣ್ಣದಲ್ಲಿ ಒಂದು 5-5 pieces ನಾವು ಸಮವಾಗಿ ಕಟ್ ಮಾಡ್ಕೊಳ್ತಾ ಹೋಗಬೇಕು. ಒಂದು ಪೀಸು ಸೇಮ್ ಒಂದೇ ಅಳತೆಯಲ್ಲಿ, ಇನ್ನೊಂದು ಬಣ್ಣದಲ್ಲಿ ಅದೇ ಅಳತೆಯಲ್ಲಿ 5 pieces ಕಟ್ ಮಾಡ್ತಾ ಹೋಗಬೇಕು. ನಿಮಗೆ ಬೇಕಾದಂಥ ಅನೇಕ ಬಣ್ಣಗಳಲ್ಲಿ ಲೈಟ್ ಕಲರ್ಸು, ಡಾರ್ಕ್ ಕಲರ್ಸ್ ಅಲ್ಲೆಲ್ಲ ಸಿಗುತ್ತೆ. ಯಾವ ಬಣ್ಣಗಳಲ್ಲಿ ಬೇಕಾದರೆ ತಗೊಳ್ಬಹುದು. ಈ ರೀತಿಯಲ್ಲಿ ಒಂದೇ ಬಣ್ಣದಲ್ಲಿ 5-5 pieces ನಾವು ಮಾಡ್ಕೋಬೇಕು. ಈ ಮಾಡಿದಂತಹ ಈ 5 pieces ಸಹ ಮಧ್ಯಕ್ಕೆ ಸರಿಯಾಗಿ ಮಧ್ಯದಲ್ಲಿ ಮಡಿಸ್ಕೊಂಡು ಎಲ್ಲ ವೈಯರನ್ನು ಸಹ ಹೀಗೆ ಮಧ್ಯಕ್ಕೆ ಸರಿಯಾಗಿ ಮಡಿಸಿಟ್ಕೋಬೇಕು. ಎಲ್ಲ ಪೀಸುಗಳನ್ನು ಹೀಗೆ ಮಧ್ಯದಲ್ಲಿ ಹೀಗೆ ಜೋಡಿಸ್ಕೊಂಡು 5 pieces ಹೀಗೆ ಜೋಡಿಸ್ಕೊಳ್ಳಿ. ಈ ಸ್ಟ್ಯಾಪ್ಲರಿಂದ ಮಧ್ಯಕ್ಕೆ ಸರಿಯಾಗಿ ಪಿನ್ ಮಾಡ್ಕೊಳ್ಬೇಕು. ನಮಗೆ ಗ್ರಿಪ್ ಕೈಗೆ ಸಿಗುವಂತೆ ಭದ್ರವಾಗಿ ಪಿನ್ನನ್ನು ಮಾಡ್ಕೋಬೇಕು. ಇನ್ನೊಂದು ಬಣ್ಣದ ಈ ವೈಯರನ್ನು ಸಹ ಪಿನ್ ಮಾಡ್ತಾ ಇದ್ದೀನಿ. ಒಂದು ಗ್ರೀನು ಒಂದು ಪಿಂಕ್ ಬರುವಂತೆ ಜೋಡಿಸ್ಕೊಳ್ಬೇಕು. ಜೋಡಿಸ್ಕೊಂಡ ಮೇಲೆ ಇದರ ಮೇಲೆ ಒಂದು ರಟ್ಟಿನ ಪೀಸನ್ನು ಚಿಕ್ಕದಾಗಿ ಈ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು. ಒಂದು ರೌಂಡ್ ಶೇಪ್ನಲ್ಲಿ ಮಾಡಿಕೊಂಡು ಅದನ್ನು ಇದರ ಮೇಲೆ ಇಟ್ಟು ಈಗ ಮತ್ತೆ ನಾವು ಸ್ಟ್ಯಾಪ್ಲರ್ ಮಾಡ್ಕೊಳ್ತಾ ಹೋಗಬೇಕು. ಹೀಗೆ ಒಂದೊಂದೇ ಬಣ್ಣಕ್ಕೆ ಫಿಶ್ ವೈರ್ಗೆಲ್ಲ ಹೀಗೆ ಸ್ಟ್ಯಾಪ್ಲರ್ ಮಾಡಿದಾಗ ಈ ರೀತಿ ಡಿಸೈನಲ್ಲಿ ಬರುತ್ತೆ. ಇದಕ್ಕೆ ಬುಟ್ಟಿ ಹೇಗೆ ಹೆಣೆಯೋದು ಅಂತ ಹೇಳಿ ನಾನೀಗ ತೋರಿಸ್ತಾ ಹೋಗ್ತೀನಿ. ಇವಾಗ ನಾವು ಉಳಿದಂತಹ ಈ ಫಿಶ್ ವೈಯರ್ ಇದೆಯಲ್ಲ, ಇದು ಒಂದು ಬಣ್ಣ, ಇನ್ನೊಂದು ಅದೇ ಅಳತೆಯಲ್ಲಿ ಇನ್ನೊಂದು ಬಣ್ಣದ ಫಿಶ್ ವೈಯರನ್ನು ಕಟ್ ಮಾಡಿಕೊಂಡು ಇನ್ನು ನೋಡಿ, ಈ ಫಿಶ್ ವೈಯರ್ನಲ್ಲಿ 6 lines ಇರುತ್ತೆ. 6 lines ನಾವೇನು ಮಾಡಬೇಕು, ಒಂದೊಂದು ಎಳೆಯನ್ನೇ ಹೀಗೆ ಸೀಳ್ಕೋಬೇಕು. ಈಗ ಹಸಿರು ಬಣ್ಣದ ವೈಯರ್ನಲ್ಲೂ ಸಹ ನಾನು ಹಾಗೆ ಸೀಳ್ಕೋತೀನಿ. ನೋಡಿ, ತೆಗೆದುಕೊಂಡು ಈ ಎರಡೂ ಬಣ್ಣದ ಈ ಫಿಶ್ ವೈಯರನ್ನು ಗಂಟು ಹಾಕಿಕೊಂಡು ಹೇಗೆ ಹೆಣಿತಾ ಹೋಗಬೇಕು ಅನ್ನೋದನ್ನು ನಾನೀಗ ತೋರಿಸ್ತಾ ಹೋಗ್ತೀನಿ. ಒಳಗಡೆಗೆ ಗಂಟು ಒಳಗಡೆ ಹೋಗಿದೆ. ಇಲ್ಲಿ ಬಂದಂತಹ ಈ ವೈಯರನ್ನು ಪಿಂಕ್ಗೆ ಗ್ರೀನ್ ಬರುವಂತೆ, ಗ್ರೀನ್ಗೆ ಪಿಂಕ್ ಬರುವಂತೆ ಹೇಗೆ ನಾನು ಟ್ವಿಸ್ಟ್ ಮಾಡ್ತಾ ಹೋಗ್ತೀನಿ. ನೋಡಿ, ಹೀಗೆ ಬಂದಾಗ ಇವೆರಡು ಮಧ್ಯದಲ್ಲಿ ಬಂದಂತಹ ವೈಯರನ್ನು ಹೀಗೆ ಟ್ವಿಸ್ಟ್ ಮಾಡ್ತಾ ಹೋಗಬೇಕು. ಪಿಂಕ್ ವೈಯರ್ ಮೇಲೆ ಬಂತು, ಎರಡು ವೈಯರನ್ನು ಹೀಗೆ ಟ್ವಿಸ್ಟ್ ಮಾಡಬೇಕು. ಈಗ ಮತ್ತೆ ಪಿಂಕ್ ನೋಡಿ, ಗ್ರೀನ್, ಪಿಂಕ್ ಮೇಲೆ ಗ್ರೀನ್ ಬರಬೇಕು. ನಿಧಾನಕ್ಕೆ ಮಾಡಬೇಕು, ಇದನ್ನು ಆತರ ಪಟ್ಕೊಂಡು ಮಾಡೋದಕ್ಕಾಗೋದಿಲ್ಲ. ನಿಧಾನವಾಗಿ ಆ ಟ್ವಿಸ್ಟನ್ನು ನೋಡ್ಕೊಳ್ತಾ ಮಾಡ್ತಾ ಹೋಗಬೇಕು. ಕನ್ಫ್ಯೂಸ್ ಮಾಡ್ಕೊಳ್ಳದೆ ಒಂದು ಬಣ್ಣಕ್ಕೆ ಇವಾಗ ಪಿಂಕ್ಗೆ ಗ್ರೀನ್ ಬರುವಂತೆ, ಗ್ರೀನ್ಗೆ ಪಿಂಕ್ ಬರುವಂತೆ ನಿಧಾನವಾಗಿ ಮಾಡ್ತಾ ಹೋಗಬೇಕು. ನೋಡಿ, ಇಲ್ಲಿಗೆ ಒಂದು ಲೈನ್ ಮುಗಿದಿದೆ. ಈಗ ಮುಗಿದ ನಂತರ ಎರಡನೇ ಲೈನನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈಗ ಗ್ರೀನ್ ಕಲರ್ ಬಂದಿದೆ, ಗ್ರೀನಿಗೆ ಗ್ರೀನೇ ಬರುವಂತೆ ಮಾಡ್ತಾ ಹೋಗಬೇಕು. ಅದೇ ರೀತಿಯಲ್ಲಿ ಮಾಡ್ತಾ ಹೋಗಬೇಕು. ಪೂರ್ತಿ ವೈಯರ್ ಕಂಪ್ಲೀಟ್ ಆಗೋವರೆಗೂ ಸಹ ಇದೇ ರೀತಿ ಹೇಗೆ ನಾನು ಹೆಣಿತಾ ಹೋದ್ನಲ್ವಾ, ಆ ರೀತಿ ಬೆತ್ತದ ಬುಟ್ಟಿ ಹೆಣೆಯೋದಾಗಲಿ ಅಥವಾ ಹೀಗೆ ವೈಯರ್ನಲ್ಲಿ ಹೇಗೆ ಹೆಣೆಯೋದು ಅನ್ನೋದನ್ನು ತೋರಿಸೋದ್ನಲ್ಲ, ಹಾಗೆ ಮುಂದುವರಿಸ್ಕೊಳ್ತಾ ಹೋಗಬೇಕು. ಹೀಗೆ ಮಾಡ್ತಾ ಹೋದ್ರಿಂದ ಸ್ವಲ್ಪ ಟೈಮ್ ತುಂಬ ಹೊತ್ತು ಹಿಡಿಯುತ್ತೆ. ಆದ್ದರಿಂದ ನನಗೊಂದು ಅರ್ಧ ಸಿದ್ಧ ಮಾಡಿದಂತಹ ಒಂದು ವೈಯರ್ನಲ್ಲಿ ಹೀಗೆ ಹೇಗೆ ಫಿನಿಷಿಂಗ ಮಾಡಬೇಕು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ಈಗ ಅರ್ಧ ಫಿನಿಷ್ ಆದಂತಹ ಈ ಒಂದು ಬುಟ್ಟಿಯಲ್ಲಿ ಅಕಸ್ಮಾತಾಗಿ ನೋಡಿ, ಈಗ ವೈಯರ್ ಮುಗಿದು ಹೋಗಿದೆ. ಈಗ ಹೇಗೆ ಜಾಯಿನ್ ಮಾಡಿಕೊಂಡು ನಾವು ಕಂಟಿನ್ಯೂ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಈ ವೈಯರ್ಗೆ ಸೇರಿಸಿ ಗಂಟು ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಗ್ರೀನ್ಗೆ ಗ್ರೀನನ್ನು ಹಾಕಿ ಗಂಟು ಹಾಕ್ಕೊಳ್ಳಿ. ಆದಷ್ಟು ಗಂಟು ಒಳಗಡೆಗೆ ಹೋಗುವಂತೆ ನಾವು ಮಾಡ್ಕೋಬೇಕು. ಮೇಲೆ ಕಾಣದೇ ಇರುವಂತೆ ಆ ವೈಯರನ್ನು ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಹೀಗೆ ಮುಂದುವರಿಸ್ಕೊಳ್ತಾ ಹೋಗಬೇಕು. ಕೊನೆಯಲ್ಲಿ ವೈರನ್ನು ತಗೊಂಡು ಗಂಟನ್ನು ಹಾಕಿ
ಆ ಗಂಟನ್ನು ಆದಷ್ಟು ಒಳಗಡೆಗೆ ಹೋಗುವಂತೆ ನಾವು ತಳ್ಳುಕು ಮಾಡಬೇಕು. ಹೀಗೆ ನಾವು ಹೇಗೆ ಫಿನಿಷಿಂಗನ್ನು ಮಾಡೋದು ಅಂತ ನಾನೀಗ ತೋರಿಸ್ತಾ ಹೋಗ್ತೀನಿ. ಹೀಗೆ ತುದಿಯನ್ನು ಕಟ್ ಮಾಡಿದರೆ ಈ ತುದಿಯಲ್ಲಿ ಕಟ್ ಮಾಡಿದಾಗ ನಿಮಗೆ ಒಳಗಡೆ ಹಾಕೋದಕ್ಕೆ ಸುಲಭವಾಗಿ ಒಳಗಡೆ ಹೋಗುತ್ತೆ. ಹೀಗೆ ಸಿಕ್ಕಿಸ್ತಾ ಹೋಗಬೇಕು. ಮತ್ತು ತುದಿಯನ್ನು ಕಟ್ ಮಾಡಿದರೆ ಸುಲಭವಾಗಿ ಒಳಗಡೆ ಸಿಕ್ಕಿಸೋದು ಸುಲಭವಾಗುತ್ತೆ. ಇದೇ ರೀತಿ ಎಲ್ಲವನ್ನು ಸಹ ಹೀಗೆ ಹಾಕಿ ಒಳಗಡೆ ಹೀಗೆ ತೂರಿಸ್ತಾ ಹೋಗಬೇಕು. ಹೀಗೆ ಸಿದ್ಧ ಮಾಡಿದಂತಹ ಈ ಬುಟ್ಟಿಗೆ ಹ್ಯಾಂಡಲನ್ನು ಹಾಕಬೇಕು. ಹ್ಯಾಂಡಲ್ ನೋಡಿ, ಒಂದು ಅಂದಾಜು ಎಷ್ಟು ನಮಗೆ ಚೆನ್ನಾಗಿ ನೋಡಿ ಇಷ್ಟೆತ್ತರ ಇದೆ, ಚೆನ್ನಾಗಿರುತ್ತೆ ಅಂತ ಅನ್ನಿಸಿದಾಗ ಇಷ್ಟೆತ್ತರಕ್ಕೆ ಈ ಹ್ಯಾಂಡಲಿಗೆ ಹೇಗೆ ನಾವು ವೈರಲ್ಲಿ ಹಾಕಬೇಕು, ಫಿಶ್ ವೈರ್ನಲ್ಲಿ ಹಾಕಬೇಕು ಅಂತ ತೋರಿಸ್ತೀನಿ. ಇದ್ರ ಮೇಲೆ ಡಿಸೈನ್ ಬರಬೇಕಾದ್ರೆ ಈ ಫಿಶ್ ವೈರ್ನಲ್ಲಿ ನಾನು ಹೇಳಿದೆ 6 ಲೈನ್ ಇರುತ್ತೆ ಅಂತ ಹೇಳಿದೆ. ಆ 6 ಲೈನ್ನಲ್ಲಿ ಎರಡೆರಡು ಲೈನ್ ಇರುವಂಥದ್ದನ್ನು ಎರಡು ಪೀಸನ್ನು ಹೀಗೆ ಕಟ್ ಮಾಡ್ಕೋಬೇಕು, ಒಂದು ಪಿಂಕು ಒಂದು ಗ್ರೀನ್. ಕಟ್ ಮಾಡಿಕೊಂಡ ನಂತರ ಹೇಗೆ ಹ್ಯಾಂಡಲ್ ಹಾಕಬೇಕು ಅಂತ ತೋರಿಸ್ತಾ ಹೋಗ್ತೀನಿ. ಹೀಗೆ ಮಡಿಸ್ಕೋಬೇಕು. ಈ ವೈರನ್ನು ಎಳೆದಾಗ ಅದು ಟೈಟ್ ಆಗುತ್ತೆ. ನೆಕ್ಸ್ಟ್ ಇವಾಗ ಈ ವೈರನ್ನು ಹಾಕಿ ಈ ವೈರನ್ನು ಟೈಟ್ ಮಾಡ್ತಾ ಹೋಗಬೇಕು. ಈಗ ಗ್ರೀನ್ ಕಲರ್ ನೋಡಿ ಹೀಗೆ ಹಾಕಿದ್ದೀನಿ. ಹೀಗೆ ಟೈಟ್ ಮಾಡ್ತಾ ಹೋಗಬೇಕು. ಟೈಟ್ ಮಾಡ್ತಾ ಹೋದಾಗೆಲ್ಲ ಹೀಗೆ ನೋಡಿ ಹ್ಯಾಂಡಲ್ ಬರ್ತಾ ಹೋಗುತ್ತೆ. ಈ ರೀತಿಯಲ್ಲಿ ಹಾಕ್ತಾ ಹೋಗಬೇಕು. ಈ ಹ್ಯಾಂಡಲ್ ಪೀಸಿಗೆ ನಾವು ಎಷ್ಟು ಹ್ಯಾಂಡಲ್ ಉದ್ದ ಬೇಕೋ ಅಷ್ಟು ಉದ್ದ ಹೀಗೆ ಮಾಡ್ಕೊಳ್ತಾ ಹೋಗಬೇಕು. ಹ್ಯಾಂಡಲ್ ರೆಡಿಯಾದ ನಂತರ ಗಂಟನ್ನು ಹಾಕೋಬೇಕು. ಈ ಹ್ಯಾಂಡಲನ್ನು ಈ ನಾವು ಮುಂಚೆ ಕಟ್ ಮಾಡ್ಕೊಂಡ್ವಲ್ಲ ಎಷ್ಟು ಉದ್ದ ಹ್ಯಾಂಡಲ್ ಬೇಕು ಅಂತ ಅದಕ್ಕೆ ಇದನ್ನು ಸ್ಟ್ಯಾಪ್ಲರ್ ಮಾಡ್ತಾ ಹೋಗಬೇಕು. ಅಲ್ಲಿ ಹ್ಯಾಂಡಲ್ಗೆ ಈ ಥರ ಸ್ಟ್ಯಾಪ್ಲರ್ ಮಾಡಬೇಕು. ಮಾಡಿದಂಥ ಈ ಹ್ಯಾಂಡಲನ್ನು ಇದಕ್ಕೆ ನೋಡಿ ಈ ರೀತಿಯಲ್ಲಿ ಫಿಕ್ಸ್ ಮಾಡಬೇಕು. ಈಗ ಬುಟ್ಟಿ ರೆಡಿಯಾಗಿದೆ. ಈ ರೀತಿಯಲ್ಲಿ ಸಿಗುವಂಥ ಅನೇಕ ಬಣ್ಣಗಳಲ್ಲಿ ಸಿಗುವಂಥ ಈ ಫಿಶ್ ವೈರ್ಗಳಲ್ಲಿ ನೀವು ಬುಟ್ಟಿಗಳನ್ನು ತಯಾರಿಸಿ ಇನ್ನೂ ದೊಡ್ಡದು ಸಹ ಮಾಡಬಹುದು. ಮಾಡಿ ಮನೆಗಳಲ್ಲಿ ಶೋಪೀಸ್ ರೀತಿಯಲ್ಲಿ ಶೋಕೇಸ್ಗಳಲ್ಲಿ ಫ್ಲವರ್ಸನ್ನೆಲ್ಲ ಜೋಡಿಸಿ ಅಲಂಕಾರವನ್ನು ಮಾಡಬಹುದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.